ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಟಾಪಿಕ್ ಬಂದು ಮೊದಲನೇ ಆನ್ಲೈನ್ ಪ್ರಿಪರೇಟರಿ ಎಕ್ಸಾಮ್ ವೇಳಾಪಟ್ಟಿ ಅನ್ನುವಂಥದ್ದು. ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ವತಿಯಿಂದ SSLC ವಿದ್ಯಾರ್ಥಿಗಳಿಗೆ ಮೊದಲನೇ ಆನ್ಲೈನ್ ಪ್ರಿಪರೇಟರಿ ಎಕ್ಸಾಮ್ ಅನ್ನುವಂಥದ್ದನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ, ಸೊ ಇದನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಕ್ ಅನ್ನುವಂಥದ್ದು ಯಾವಾಗ ಬರುತ್ತೆ, ನಾವು ಅದರಲ್ಲಿ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ, ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಹಾಗೆ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜ್ಗಳ ಎಲ್ಲ ಲಿಂಕ್ಗಳು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹ ಸಿಗುತ್ತೆ, ಅಲ್ಲಿಂದ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಆ ಲಿಂಕ್ ಅನ್ನುವಂಥದ್ದನ್ನ ನಾನು ಅದರಲ್ಲೂ ಸಹ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ. ಈ ವರ್ಷದ ಆನ್ಲೈನ್ ಪ್ರಿಪರೇಟರಿ ಎಕ್ಸಾಮ್ ವೇಳಾಪಟ್ಟಿಯನ್ನು ಈಗಾಗಲೇ ನಿಮ್ಮ ಟೀಚರ್ಸ್ಗೆ ಅವರು ಆಲ್ರೆಡಿ ಸೆಂಡ್ ಮಾಡಿದ್ದಾರೆ. ಈಗ ನಾನೇನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಅದೇ ವೇಳಾಪಟ್ಟಿ. ಸೊ ಇದು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಆಯೋಜಿಸಿರ್ತಕ್ಕಂಥದ್ದು. ಸೊ ಪರವಾಗಿಲ್ಲ, ನೀವು ಬೇರೆ ಒಂದು ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ದರೂ ಸಹ ಇದರಲ್ಲಿ ನೀವು ಕೂಡ ಭಾಗವಹಿಸ್ಬೋದು, ಯಾವುದೇ ರೀತಿಯಾದಂತಹ ತಪ್ಪೇನಿಲ್ಲ. ಸೊ ಇಡೀ ಕರ್ನಾಟಕಕ್ಕೆ SSLC ಎಕ್ಸಾಮ್ಸ್ ಅನ್ನುವಂಥದ್ದು ಒಂದೇ ಸಲನೇ ಎಕ್ಸಾಮ್ ಮಾಡೋದ್ರಿಂದ ನೀವು ಬೇರೆ ಜಿಲ್ಲೆಯವರಾಗಿದ್ದರೂ ಸಹ ನೀವು ಇದನ್ನು ಸಹ ನೀವು ಭಾಗವಹಿಸಿದ್ರೆ ತಪ್ಪೇನಿಲ್ಲ, ಭಾಗವಹಿಸಿ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಈಗಾಗಲೇ ಪ್ರಶ್ನೆ ಪತ್ರಿಕೆಯ ವೇಳಾಪಟ್ಟಿಯನ್ನು ನಿಮ್ಮ ಒಂದು ಶಾಲಾ ಶಿಕ್ಷಕರಿಗೆ ಕಳಿಸಿರ್ತಾರೆ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ನಲ್ಲಿರ್ತಕ್ಕಂಥ ಶಾಲಾ ಶಿಕ್ಷಕರಿಗೆ. ಅವರು ನಿಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿದಿನದ ಒಂದು ಲಿಂಕ್ ಅನ್ನುವಂಥದ್ದನ್ನ ಶೇರ್ ಮಾಡ್ತಾರೆ. ಎಕ್ಸಾಮ್ ಅನ್ನುವಂಥದ್ದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಮೊಬೈಲ್ನಲ್ಲಿ ವಿದ್ಯಾರ್ಥಿಗಳು ಇದನ್ನು ನೀವು ಅಟೆಂಡ್ ಮಾಡ್ಕೊಳ್ಬಹುದು. ಒಂದು ವೇಳೆ ಮೊಬೈಲ್ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಕರು ಹೇಗಾದರೂ ಮಾಡಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ನಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ತಲುಪಿಸುವಂತಹ ಕೆಲಸ ಅನ್ನುವಂಥದ್ದು ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು ಅಂತ ಕೂಡ ಅವರು ಆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನುವಂಥದ್ದನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಪ್ರತಿ ಮಗು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸೋದಕ್ಕೆ ತಿಳಿಸಿ ಅನ್ನುವಂಥದ್ದು, ಹಾಗೂ ಯಾವ ಪ್ರಶ್ನೆಯು ಬಿಡದಂತೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ DDPI ಆಗಿರ್ತಕ್ಕಂತಹ ಗಂಗರಾಮಯ್ಯ ಸರ್ ಅವರು ಕೂಡ ಈಗಾಗಲೇ ನಮಗೆಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಅನ್ನುವಂಥದ್ದನ್ನ ಸಹ ನೀಡಿದ್ದಾರೆ. ಹಾಗಾಗಿ ನಾಳೆ ಅಂದರೆ 25/5/2021 ಪ್ರತಿದಿನ ಒಂದೊಂದು ಆನ್ಲೈನ್ ಎಕ್ಸಾಮ್ ಅನ್ನುವಂಥದ್ದು ನಡೀತಾ ಇರುತ್ತೆ. ನೀವು ಸಹ ಅದರಲ್ಲಿ ಭಾಗವಹಿಸಿ. ಅದರ ವೇಳಾಪಟ್ಟಿಯನ್ನು ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ವೇಳಾಪಟ್ಟಿ ಸಹ ಕಾಣಿಸ್ತಾ ಇದೆ. 25/5/2021 ಪ್ರಥಮ ಭಾಷೆ ಕನ್ನಡ ಅನ್ನುವಂಥದ್ದು ಇರುತ್ತೆ. 21/5/2021 ಗಣಿತ ಇರುತ್ತೆ. 22/5/2021 ತೃತೀಯ ಭಾಷೆ ಹಿಂದಿ ಇರುತ್ತೆ. ಹಾಗೆ 23/5/2021 ವಿಜ್ಞಾನ ಪರೀಕ್ಷೆ ಅನ್ನುವಂಥದ್ದು ಇರುತ್ತೆ. 24/5/2021 ದ್ವಿತೀಯ ಭಾಷೆ ಇಂಗ್ಲೀಷ್ ಇರುತ್ತೆ. 25/5/2021 ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಅನ್ನುವಂಥ ಇರುತ್ತೆ. ಇದು ಇಂಗ್ಲಿಷ್ ವರ್ಷನ್ ಅಂಡ್ ಕನ್ನಡ ವರ್ಷನ್ ಎರಡರಲ್ಲೂ ಸಹ ಇರೋದ್ರಿಂದ ವಿದ್ಯಾರ್ಥಿಗಳು ನೀವು ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದೀರೋ ಆ ಮೀಡಿಯಮಲ್ಲಿ ನೀವು ಆನ್ಸರ್ ಅನ್ನುವಂಥದ್ದನ್ನ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶಿಕ್ಷಕರಿಗೆ ಒಂದು ಲಿಂಕ್ಗಳನ್ನು ಕಳಿಸಿರ್ತಾರೆ. ಅಂದರೆ ಪ್ರತಿದಿನ ಆಯಾ ದಿನದ ಎಕ್ಸಾಮ್ಸನ್ನು ಆಯಾ ದಿನದ ನಿಮ್ಮ ಮುಖ್ಯ ಶಿಕ್ಷಕರಿಗೋ ಅಥವಾ ಯಾರು ಇನ್ಚಾರ್ಜ್ ಟೀಚರ್ಸ್ ಇರ್ತಾರೆ ಅವರಿಗೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಸೆಂಡ್ ಮಾಡ್ತಾರೆ. ಸೊ ಆ ಸೆಂಡ್ ಮಾಡಿರ್ತಕ್ಕಂತಹ ಲಿಂಕನ್ನು ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪೋ ಅಥವಾ ಒಂದು ಏನು ವಾಟ್ಸಪ್ ಗ್ರೂಪ್ಸೋ ನಿಮ್ಮ ಸ್ಕೂಲ್ಸು ಟೀಚರ್ಸ್ ಏನು ಮಾಡ್ಕೊಂಡಿರ್ತಾರೆ ಅದರಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡ್ತಾರೆ. ನೀವು ಅದರಿಂದ ಜಾಯ್ನ್ ಆಗಿಬಿಟ್ಟು ನೀವು ಎಕ್ಸಾಮನ್ನು ಬರೀಬೋದು. ಒಂದು ವೇಳೆ ನೀವೇನಾದರೂ ಬೇರೆ ಒಂದು ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ದು ನಮಗೆ ಈ ಲಿಂಕ್ ಗೊತ್ತಾಗಲ್ವಲ್ಲ ಸರ್ ಅಂತ ಹೇಳಿದ್ರೆ ಅಥವಾ ನಿಮ್ಮ ಶಿಕ್ಷಕರು ಯಾರಾದರೂ ಸೆಂಡ್ ಮಾಡಲಿಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಕೂಡ ನಾನು ತೋರಿಸ್ತಾ ಇದ್ದೀನಿ, ಸತೀಶ್ ಆಲ್ ಇನ್ ಒನ್ ಕನ್ನಡ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಸಹ ಇದೆ. ಸೊ ಅದರಲ್ಲಿ ನೀವು ಜಾಯ್ನ್ ಆದರೆ ನಾನು ಲಿಂಕನ್ನು ಅಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಒಂದು ಎಕ್ಸಾಮ್ ಅನ್ನುವಂಥದ್ದನ್ನ ಅಟೆಂಡ್ ಮಾಡಬಹುದು ಅನ್ನುವಂಥದ್ದು ಈ ವಿಡಿಯೋದ ಒಂದು ಉದ್ದೇಶ. ಈ ವಿಡಿಯೋವನ್ನು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಪ್ರತಿದಿನ ಮನೆಯಲ್ಲಿದ್ದೀರಿ, ಸೊ ಅಭ್ಯಾಸ ಅನ್ನುವಂಥದ್ದು ಬಹಳ ಮುಖ್ಯ. ಎಕ್ಸಾಮ್ ಅನ್ನುವಂಥದ್ದು ನಡೆದೇ ನಡೆಯುತ್ತೆ. ಸೊ ಹಾಗಾಗಿ ಎಕ್ಸಾಮ್ಗೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಇರಿ. ಈ ಅಭ್ಯಾಸ ಪತ್ರಿಕೆ 1 ಅನ್ನುವಂಥದ್ದು, ಆನ್ಲೈನ್ ಟೆಸ್ಟ್ 1 ಅನ್ನುವಂಥದ್ದು ಏನಿದೆ ಪ್ರಿಪರೇಟರಿ ಎಕ್ಸಾಮ್, ಕಂಪಲ್ಸರಿ ಪ್ರತಿಯೊಬ್ಬರು ಭಾಗವಹಿಸಿ ಅನ್ನುವಂಥದ್ದನ್ನ ಹೇಳ್ತಾ ಈ ವಿಡಿಯೋವನ್ನು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಎಲ್ಲ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್
ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಅಲ್ಲಿಂದ ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನುವಂಥದ್ದು ಏನು ಸ್ಕ್ರೀನಲ್ಲಿ ಕಾಣ್ತಿದೆ ಅದರಲ್ಲಿ ನೀವು ಜಾಯ್ನ್ ಆದರೆ ಖಂಡಿತವಾಗ್ಲೂ ಈ ಲಿಂಕ್ ಅನ್ನುವಂಥದ್ದನ್ನ ನಾನು ಅಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.